ಇವತ್ತು ನಾನು ಹೇಳೋಕೆ ಹೊರಟಿರೋ ಈ ವಿಷಯ ಬಹಳಷ್ಟು ಜನಕ್ಕೆ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಯಾಕಂದರೆ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಎಷ್ಟೋ ಸಾರಿ ನಾವು ಅದನ್ನು ಇಷ್ಟಪಡ್ತೀವಿ, ಇಷ್ಟಪಟ್ಟು ತಪ್ಪಿಗೆ ನೋವು ಅನುಭವಿಸ್ತೀವಿ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಮನಸ್ಸಾಯಿತು. ಹಾಗಾಗಿ ಹಲವಾರು ಜನರಿಗೆ ಈ ವಿಡಿಯೋ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸ್ನೇಹಿತರೆ, ನಾನು ಹೇಳೋಕೆ ಹೊರಟಿರೋ ಈ ವಿಷಯ ಕೇವಲ ಪ್ರೀತಿಗೆ ಮಾತ್ರ ಸೀಮಿತವಲ್ಲ, ಅಂದರೆ ಒಂದು ಹುಡುಗ ಹುಡುಗಿಯ ಪ್ರೀತಿಗೆ ಮಾತ್ರ ಸೀಮಿತವಲ್ಲ, ಹಣೆ ಬರಹಕ್ಕೆ ಒಣೆಯಾರು ಅನ್ನೋ ರೀತಿಯಲ್ಲಿ ನಮಗಾಗೋ ಮೋಸಕ್ಕೆ, ನಮಗಾಗೋ ವಂಚನೆಗೆ ನಾವು ಯಾರನ್ನು ದೂರ ಹಾಗಿಲ್ಲ. ಯಾಕಂದರೆ ಅದು ಮನಸ್ಸಿಗೆ ಸಂಬಂಧಿಸಿದ ವಿಷಯ, ಅದು ಹೃದಯಕ್ಕೆ ಸಂಬಂಧಿಸಿದ ವಿಷಯ. ಹಾಗೆಲ್ಲ ಬೀದಿಯಲ್ಲಿ ನಿಂತು ನ್ಯಾಯ ಕೇಳೋಕ್ಕಾಗೋದಿಲ್ಲ. ಅಕಸ್ಮಾತ್ ಕೇಳಬೇಕು ಅಂದ್ಕೊಂಡ್ರು ಕೂಡ ಯಾರನ್ನ ಕೇಳಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಒಂದೊಂದು ಸತ್ಯ, ನಾವುಗಳು ಬಹುತೇಕ ಸಾರಿ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಳಿಗಿಂತ ಸಿಗದೇ ಇರುವ ಆ ವಸ್ತು ಮಾತ್ರ ನಮ್ಮ ಮನಸ್ಸನ್ನು ಗೆದ್ದಿರುತ್ತೆ, ನಮ್ಮ ಹೃದಯನ ಗೆದ್ದಿರುತ್ತೆ. ಸ್ನೇಹಿತರೆ, ಒಂದಂತೂ ನಾವು ನಂಬಲೇಬೇಕು, ನಾವು ಇಷ್ಟಪಡುವ ಎಲ್ಲ ವಸ್ತುಗಳು, ನಾವು ಇಷ್ಟಪಡುವ ಎಲ್ಲ ವ್ಯಕ್ತಿಗಳು ನಮ್ಮನ್ನು ಇಷ್ಟಪಡ್ತಾರೆ ಅಂದುಕೊಳ್ಳೋದು ಶುದ್ಧ ದಡ್ಡತನ. ಹಾಗಂತ ಇಷ್ಟಪಟ್ಟಿದ್ದೆಲ್ಲವನ್ನು ಸುಲಭವಾಗಿ ಬಿಟ್ಟುಕೊಡುವ ಮನಸ್ಸು, ಬಿಟ್ಟುಕೊಡುವ ಪ್ರವೃತ್ತಿ ನಮ್ಮದಾಗಬಾರದು. ಕನಸು ಕಂಡಿದ್ದನ್ನ, ಆಸೆ ಪಟ್ಟಿದ್ದನ್ನ ಅದು ಎಷ್ಟೇ ಕಷ್ಟವಾದರೂ ಸರಿ ಅವಿರತವಾಗಿ ಶ್ರಮಿಸಿ ನಿರಂತರವಾಗಿ ಕಷ್ಟಪಟ್ಟು ಅದನ್ನು ಪಡೆದುಕೊಳ್ಳುವ ಛಲ ನಮ್ಮದಾಗಬೇಕು. ಅದೇ ತಾನೇ ಶ್ರೇಷ್ಠ ವ್ಯಕ್ತಿತ್ವ. ಹಾಗಾಗಿ ನಿಮಗೆ ತಲುಪಬೇಕಿರುವ ವಸ್ತು ಅಥವಾ ನಿಮಗೆ ತಲುಪಬೇಕಿರುವ ವ್ಯಕ್ತಿ ಖಂಡಿತ ತಲುಪುತ್ತಾರೆ. ಹಾಗಂತ ಹಣೆ ಬರಹವನ್ನು ನಂಬಿಕೊಡಬೇಡಿ. ಆದರೆ ಒಂದು ಸತ್ಯ, ಸಿಗದೇ ಇರುವ ಯಾವುದೋ ಒಬ್ಬ ವ್ಯಕ್ತಿಗಾಗಿ ಕಾಯುತ್ತಾ ಕೊರಗುತ್ತಾ ಇರುವ ಈ ಅಪರೂಪದ ಬದುಕನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಯಾವತ್ತೂ ಒಂದು ದಿನ ಅನಿಸುತ್ತೆ, ಯಾರಿಗೋಸ್ಕರನೂ ಕಾದು ಯಾರಿಗೋಸ್ಕರನೂ ಕೊರಗೆ ನಮ್ಮ ಇಡೀ ಬದುಕನ್ನು ಹಾಳು ಮಾಡಿಕೊಂಡು ಅಂತ ಯಾವತ್ತೂ ಅನಿಸುತ್ತೆ. ಆಗ ಕಾಲ ಮಿಂಚೋ ಇರುತ್ತೆ. ಹಾಗಾಗಿ ಯಾವುದು ನಮಗೆ ಸಿಗಬೇಕು ಅದನ್ನು ಕಷ್ಟಪಟ್ಟು ಅವಿರತವಾಗಿ ಶ್ರಮಿಸಿ ನಾವು ಅದನ್ನು ಪಡ್ಕೋಬೇಕು. ನಮಗೆ ಸಿಗ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಹಾಗಂತ ನಮ್ಮ ಬದುಕನ್ನು ಬರೀ ಹೋರಾಟಗಳಲ್ಲೇ ಕಳೆಯೋದು, ನಮ್ಮ ಬದುಕನ್ನು ಬರೀ ದ್ವೇಷದಲ್ಲೇ ಕಳೆಯೋದು, ನಮ್ಮ ಬದುಕನ್ನು ಬರೀ ಕೊರಗುತ್ತ ಕಳೆಯೋದು, ನಮ್ಮ ಬದುಕನ್ನು ನೆಮ್ಮದಿ ಇಲ್ಲದೆ ಕಳೆಯೋದು, ಇದೆಲ್ಲವೂ ವ್ಯರ್ಥ. ಹಾಗಾಗಿ ನಮ್ಮ ಈ ಬದುಕನ್ನು ಅರ್ಥಪೂರ್ಣವಾಗಿ ಕಳೆಯೋಣ. ಯಾರಿಗೋಸ್ಕರನೂ ಅಳೋದು ಬೇಡ, ಯಾರಿಗೋಸ್ಕರನೂ ಕೊರಗೋದು ಬೇಡ. ಆದರೆ ಒಂದಂತೂ ಸತ್ಯ, ಬಹುತೇಕ ಸಾರಿ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಇಷ್ಟಪಡ್ತೀವಿ. ಯಾಕಂದರೆ ಸಿಗದ 100 ವಸ್ತುಗಳಿಗಿಂತ ಸಿಗುವ ಆ ಒಂದು ವಸ್ತು ಮಾತ್ರ ನಮ್ಮ ಮನಸ್ಸನ್ನು ಗೆದ್ದಿರುತ್ತೆ, ಅದಕ್ಕಾಗಿ ಮಾತ್ರ ಅದನ್ನು ಇಷ್ಟಪಡ್ತೀವಿ. ನಮಸ್ಕಾರ. ಇಂತಿ ನಿಮ್ಮ ಸೋನು ಶ್ರೀನಿವಾಸ್.